ಓಂ ಶಾಂತಿ. ಮುರುಳಿ ದಿನಾಂಕ 8/6/2019. ಶೂ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೆನಪು ಮತ್ತು ಶಿಕ್ಷಣದಿಂದ ನಿಮಗೆ ಡಬ್ಬಲ್ ಕಿರೀಟ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಿಮ್ಮ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಪ್ರಶ್ನೆ: ವಿಶ್ವದ ರಚಯಿತ ತಂದೆ ಮಕ್ಕಳಾದ ನಿಮ್ಮ ಯಾವ ಒಂದು ಸೇವೆಯನ್ನು ಮಾಡುತ್ತಾರೆ? ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಯಾವ ರೂಪದಲ್ಲಿ ಸೇವೆಯನ್ನು ಮಾಡುತ್ತಾರೆ? ಉತ್ತರ: ಫಸ್ಟ್ ಪಾಯಿಂಟ್, ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟು ಮಕ್ಕಳನ್ನು ಸುಖಿಯನ್ನಾಗಿ ಮಾಡುವುದು, ಇದು ತಂದೆಯ ಸೇವೆಯಾಗಿದೆ. ತಂದೆಯಂತಹ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲು ಸಾಧ್ಯ ಇಲ್ಲ. ಸೆಕೆಂಡ್ ಪಾಯಿಂಟ್, ಬೇಹದ್ದಿನ ತಂದೆ ತಮ್ಮ ಬಾಡಿಗೆಯ ಸಿಂಹಾಸನದಲ್ಲಿ ಕುಳಿತು ಮಕ್ಕಳಾದ ನಮಗೆ ವಿಶ್ವದ ರಾಜ್ಯದ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮಾ ತಂದೆಯ ಬಾಡಿಗೆಯ ಸಿಂಹಾಸನವನ್ನು ಪಡೆದುಕೊಂಡು ಈ ಬಾಡಿಗೆಯ ಸಿಂಹಾಸನದಲ್ಲಿ ಕುಳಿತು ನಮ್ಮನ್ನು ವಿಶ್ವದ ರಾಜ್ಯಭಾಗ್ಯದ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ವಿಶ್ವದ ರಾಜ್ಯಭಾಗ್ಯದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ, ಆದರೆ ಮಕ್ಕಳಾದ ನಮ್ಮನ್ನು ಸ್ವರ್ಗದ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ. ನೀವು ತಂದೆಯ ಜಡಮಂದಿರವನ್ನು ಕಟ್ಟುತ್ತೀರಾ. ಆ ಜಡಮಂದಿರದಲ್ಲಿ ತಂದೆಗೆ ಯಾವುದೇ ರುಚಿಯ ಅನುಭವ ಆಗುವುದಿಲ್ಲ, ಖುಷಿಯ ಅನುಭವ ಆಗುವುದಿಲ್ಲ. ಮಕ್ಕಳಾದ ನೀವು ಏನು ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರೋ ಅದರಲ್ಲಿ ಖುಷಿ ಇದೆ. ನೀವು ಸ್ವರ್ಗದ ರಾಜ್ಯಭಾಗ್ಯದ ಖುಷಿಯ ಅನುಭವವನ್ನು ಮಾಡುತ್ತೀರಾ. ಓಂ ಶಾಂತಿ. ಮಧುರಾತಿ ಮಧುರ, ಆತ್ಮಿಕ ಮಕ್ಕಳಿಗೆ ತಂದೆ ಹೇಳುತ್ತಿದ್ದಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ಓಂ ಶಾಂತಿಯ ಅರ್ಥವನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೂ ಕೂಡ ಹೇಳುತ್ತೀರಾ ಓಂ ಶಾಂತಿ ಎಂದು. ತಂದೆ ಕೂಡ ಓಂ ಶಾಂತಿ ಎಂದು ಹೇಳುತ್ತಾರೆ, ಮಕ್ಕಳು ಓಂ ಶಾಂತಿ ಎಂದು ಹೇಳುತ್ತೀರಾ. ಏಕೆಂದರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ. ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನಾವು ಶಾಂತಿ ಧಾಮದಿಂದ ಇಲ್ಲಿಗೆ ಬರುತ್ತೇವೆ. ಮೊಟ್ಟ ಮೊದಲು ನಾವು ಸುಖಧಾಮಕ್ಕೆ ಬರುತ್ತೇವೆ. ಪುನಃ ನಾವು 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ದುಃಖಧಾಮಕ್ಕೆ ಬರುತ್ತೇವೆ. ಇದಂತೂ ನಮಗೆ ನೆನಪಿನಲ್ಲಿ ಇದೆ. ಮಕ್ಕಳಾದ ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನೀವೇ ಜೀವಾತ್ಮರಾಗುತ್ತೀರಾ. ತಂದೆ ಜೀವಾತ್ಮ ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಸ್ವಲ್ಪ ಸಮಯಕ್ಕೋಸ್ಕರ ಟೆಂಪ್ರವರಿ ರೂಪದಲ್ಲಿ ಈ ಬ್ರಹ್ಮಾ ತಂದೆಯ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಿಮಗೆ ಶಿಕ್ಷಣವನ್ನು ಓದಿಸುವುದಾದರೂ ಹೇಗೆ? ಮಕ್ಕಳಿಗೆ ಗಳಿಗೆ ಗಳಿಗೆಗೂ ತಂದೆ ತಿಳಿಸುತ್ತಿದ್ದಾರೆ ಮನ್ಮನಾಭವ ಎಂದು. ಒಂದು ವೇಳೆ ತಂದೆ ಬ್ರಹ್ಮನ ತನುವಿನಲ್ಲಿ ಬರದೇ ಇದ್ದರೆ ನಿಮಗೆ ಮನ್ಮನಾಭವ ಅನ್ನುವ ಶಬ್ದವನ್ನು ಗಳಿಗೆ ಗಳಿಗೆಗೂ ನಾನು ಹೇಗೆ ಹೇಳಲಿ? ನಿಮ್ಮ ರಾಜ್ಯವನ್ನು ನೆನಪು ಮಾಡಿ ಎಂದು ಬ್ರಹ್ಮನ ಶರೀರದಲ್ಲಿ ಬರದೆ ನಾನು ನಿಮಗೆ ಹೇಗೆ ಹೇಳಲಿ ಎಂದು ತಂದೆ ಕೇಳುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ, ಸೆಕೆಂಡ್ನಲ್ಲಿ ವಿಶ್ವದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಬೇಹದ್ದಿನ ತಂದೆ ನಮ್ಮ ತಂದೆ ಆಗಿದ್ದಾರೆ. ಅವರು ಅವಶ್ಯವಾಗಿ ನಮಗೆ ಬೇಹದ್ದಿನ ಖುಷಿ, ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಈಗ ಈ ದುಃಖಧಾಮವನ್ನು ಬುದ್ಧಿಯಿಂದ ತೆಗೆದುಹಾಕಿ ಹೊಸ ಜಗತ್ತು ಸ್ವರ್ಗ ಏನು ಸ್ಥಾಪನೆ ಆಗುತ್ತಿದೆಯೋ ಆ ಸ್ವರ್ಗದ ಮಾಲೀಕರಾಗುವುದಕ್ಕೋಸ್ಕರ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವು ಪುನಃ ಸತೋಪ್ರಧಾನ ಆಗಿ ಬಿಡುತ್ತೀರಾ. ಇದಕ್ಕೆ ಸಹಜವಾದ ನೆನಪು ಎಂದು ಕರೆಯಲಾಗುತ್ತದೆ. ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಎಷ್ಟು ಸಹಜವಾಗಿ ನೆನಪು ಮಾಡುತ್ತಾರೆ, ಅದೇ ರೀತಿ ಮಕ್ಕಳಾದ ನೀವು
ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ತಂದೆ ನಿಮ್ಮನ್ನು ದುಃಖದಿಂದ ದೂರ ಮಾಡಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ. ಬಹಳ ಸಹಜವಾದ ಮಾತನ್ನು ತಂದೆ ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ. ನೀವೀಗ ನಿಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ. ಯಾವುದು ತಂದೆಯ ಮನೆ ಆಗಿದೆಯೋ ಅದೇ ಮಕ್ಕಳಾದ ನಿಮ್ಮ ಮನೆ ಆಗಿದೆ. ನೀವೀಗ ಹೊಸ ಜಗತ್ತನ್ನು ನೆನಪು ಮಾಡಿ, ಅದು ನಿಮ್ಮ ರಾಜಧಾನಿ ಆಗಿದೆ. ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಮಕ್ಕಳ ಸೇವೆಯನ್ನು ಎಷ್ಟೊಂದು ನಿಷ್ಕಾಮ ರೂಪದಲ್ಲಿ ಮಾಡುತ್ತಾರೆ. ಮಕ್ಕಳಾದ ನಿಮಗೆ ಸುಖವನ್ನು ಕೊಟ್ಟು ತಂದೆ ಪುನಃ ವಾನಪ್ರಸ್ಥಕ್ಕೆ ಹೋಗುತ್ತಾರೆ, ಅಂದರೆ ಪರಮಧಾಮದಲ್ಲಿ ಕುಳಿತುಕೊಂಡು ಬಿಡುತ್ತಾರೆ. ನೀವೂ ಕೂಡ ಪರಮಧಾಮದ ವಾಸಿಗಳಾಗಿದ್ದೀರಾ. ಪರಮಧಾಮಕ್ಕೆ ನಿರ್ವಾಣ ಧಾಮ ವಾನಪ್ರಸ್ಥ ಎಂದು ಕರೆಯಲಾಗುತ್ತದೆ. ತಂದೆ ಬಂದಿರುವುದೇ ಮಕ್ಕಳ ಸೇವೆಯನ್ನು ಮಾಡಲು, ಅಂದರೆ ಮಕ್ಕಳಿಗೆ ಆಸ್ತಿಯನ್ನು ಕೊಡಲು. ಈಗ ತಂದೆ ಸ್ವಯಂ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಶಿವತಂದೆ ಅಂತೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಶಿವನ ಮಂದಿರ ಕೂಡ ಇದೆ. ಶಿವತಂದೆಗೆ ಯಾರೂ ತಂದೆ ಇಲ್ಲ, ಶಿವತಂದೆಗೆ ಯಾರೂ ಶಿಕ್ಷಕರಿಲ್ಲ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಶಿವತಂದೆಯ ಬಳಿ ಇದೆ. ಈ ಜ್ಞಾನ ಶಿವತಂದೆಗೆ ಎಲ್ಲಿಂದ ಪ್ರಾಪ್ತಿಯಾಯಿತು? ಶಿವತಂದೆ ಯಾವುದಾದರೂ ವೇದ ಶಾಸ್ತ್ರವನ್ನು ಓದಿದ್ದಾರೇನು? ಇಲ್ಲ. ಶಿವತಂದೆಯಂತೂ ಸ್ವಯಂ ಜ್ಞಾನದ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ತಂದೆಯ ಮಹಿಮೆ ಮತ್ತು ದೈವೀ ಗುಣವುಳ್ಳಂತಹ ದೇವತೆಗಳ ಮಹಿಮೆಗೆ ಬಹಳಷ್ಟು ಅಂತರ ಇದೆ. ದೈವೀ ಗುಣವುಳ್ಳಂತಹ ಮನುಷ್ಯರ ಮಹಿಮೆಗೂ ತಂದೆಯ ಮಹಿಮೆಗೂ ಅಂತರ ಇದೆ. ನೀವೀಗ ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗುತ್ತೀರಾ. ಮೊದಲು ನೀವು ಅಸುರಿ ಗುಣವುಳ್ಳವರು ಆಗಿದ್ದೀರಿ. ಅಸುರರಿಂದ ದೇವತೆಯನ್ನಾಗಿ ಮಾಡುವುದು ಇದು ತಂದೆಯ ಕೆಲಸ ಆಗಿದೆ. ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಇದೆ. ಅವಶ್ಯವಾಗಿ ದೇವತೆಗಳು ಹಿಂದಿನ ಜನ್ಮದಲ್ಲಿ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ಆ ಪದವಿ ಸಿಕ್ಕಿದೆ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆ ತಿಳಿಸುತ್ತಿದ್ದಾರೆ. ಪ್ರತಿಯೊಂದು ಮಾತನ್ನು ಮಕ್ಕಳಾದ ನಿಮಗೆ ತಂದೆಗೆ ತಿಳಿಸಲು ಒಂದು ಸೆಕೆಂಡ್ ಸಾಕು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೀಗ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಈ ಪಾತ್ರ ನಿಮಗೆ ಅನಾದಿಯಿಂದ ಸಿಕ್ಕಿದೆ. ಮಕ್ಕಳಾದ ನಿಮಗೆ ಸಿಕ್ಕಿರುವ ಪಾತ್ರ ಅವಿನಾಶಿ ಪಾತ್ರ ಆಗಿದೆ. ನೀವು ಅನೇಕ ಬಾರಿ ಈ ಸುಖ ದುಃಖದ ಆಟದಲ್ಲಿ ಬಂದಿದ್ದೀರಾ. ಎಷ್ಟೊಂದು ಬಾರಿ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ. ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಶ್ರೇಷ್ಠ ಆತ್ಮ ಆಗಿದ್ದಾರೆ, ಆದರೆ ತಂದೆ ಬಹಳ ಸಣ್ಣ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ತಂದೆ ಆತ್ಮರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ನೀವೀಗ ಪ್ರೇಮದ ಸಾಗರರು, ಸುಖದ ಸಾಗರರು ಆಗುತ್ತಿದ್ದೀರಾ. ದೇವತೆಗಳ ಜೀವನದಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರುತ್ತದೆ. ದೇವತೆಗಳು ಎಂದೂ ಜಗಳ ಆಡುವುದಿಲ್ಲ. ಅಂದ ಮೇಲೆ ತಂದೆ ಬಂದು ನಿಮ್ಮನ್ನು ಈಗ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಸ್ಥೂಲ ವತನದಲ್ಲೇ ಈ ಆಟ ನಡೆಯುತ್ತಾ ಇದೆ. ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ, ನಂತರ ಇಸ್ಲಾಮಿ ಬೌದ್ಧಿ ಮುಂತಾದವರು ನಂಬರ್ ವಾರಾಗಿ ಈ ಮಂಟಪದಲ್ಲಿ ಬರುತ್ತಾರೆ, ಅಥವಾ ಉಳಿದ ಎಲ್ಲಾ ಧರ್ಮದ ಆತ್ಮರು ನಂಬರ್ ವಾರಾಗಿ ಈ ನಾಟಕ ಶಾಲೆಗೆ ಬರುತ್ತಾರೆ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಗಾಯನ ಕೂಡ ಇದೆ. ಆತ್ಮ ಮತ್ತು ಪರಮಾತ್ಮರು ಅಗಲಿ ಬಹಳ ಸಮಯ ಆಯಿತು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಮೊಟ್ಟ ಮೊದಲು
ಈ ವಿಶ್ವದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ನೀವೇ ಬರುತ್ತೀರಾ? ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಈ ಬ್ರಹ್ಮನ ಶರೀರ ಹಳೆಯ ಚಪ್ಪಲ್ ಆಗಿದೆ. ಪುರುಷರು ತಮ್ಮ ಪತ್ನಿ ಸತ್ತರೆ ಹೇಳುತ್ತಾರೆ, ಹಳೆಯ ಚಪ್ಪಲ್ ಹೋಯಿತು, ಈಗ ಪುನಃ ಹೊಸ ಚಪ್ಪಲನ್ನು ತೆಗೆದುಕೊಳ್ಳುತ್ತೇವೆ, ಅಂದರೆ ಇನ್ನೊಂದು ಮದುವೆ ಮಾಡಿಕೊಳ್ಳುತ್ತೇವೆ ಎಂದು. ಈ ಬ್ರಹ್ಮನ ತನು ಕೂಡ ಹಳೆಯ ತನು ಆಗಿದೆ. ಬ್ರಹ್ಮ ತಂದೆ 84 ಜನ್ಮದ ಚಕ್ರವನ್ನು ಪೂರ್ಣ ಮಾಡಿದ್ದಾರೆ. ತತ್ತತ್ವ ನೀವು ಕೂಡ ಬ್ರಹ್ಮ ತಂದೆಯ ಸಮಾನ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ. ಈಗ ನಾನು ಬಂದು ಈ ಬ್ರಹ್ಮನ ರಥದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಪಾವನ ಜಗತ್ತಿನಲ್ಲಿ ನಾನು ಎಂದೂ ಕೂಡ ಬರುವುದಿಲ್ಲ. ನೀವೇ ಪತಿತರಾಗಿದ್ದೀರಾ, ನೀವೇ ನನ್ನನ್ನು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಕೊನೆಗೂ ಕೂಡ ನಿಮ್ಮ ನೆನಪು ಫಲೀಭೂತ ಆಗುತ್ತದೆ. ಯಾವಾಗ ಹಳೆಯ ಜಗತ್ತಿನ ಅಂತಿಮ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಹೇಳುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಅಂದರೆ ಬ್ರಾಹ್ಮಣರಾದ ನಿಮ್ಮ ಮೂಲಕ ಸ್ಥಾಪನೆ. ಮೊಟ್ಟ ಮೊದಲು ಜುಟ್ಟಿಗೆ ಸಮಾನರಾದ ನೀವು ಬ್ರಾಹ್ಮಣರು, ನಂತರ ದೇವತೆಗಳು, ನಂತರ ಕ್ಷತ್ರಿಯರು. ಈ ರೀತಿ ಪಲ್ಟಿ ಹೊಡೆಯುವ ಆಟ ನಡೆಯುತ್ತದೆ. ಈಗ ದೇಹಾಭಿಮಾನವನ್ನು ಬಿಟ್ಟು ನೀವು ಆತ್ಮ ಅಭಿಮಾನಿ ಆಗಬೇಕು. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಹೇಳುತ್ತಾರೆ, ನಾನಂತೂ ಒಂದೇ ಬಾರಿ ಕೇವಲ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ, ಇವರ ತನುವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ. ನಾನು ಈ ಮನೆಯ ಮಾಲೀಕ ಅಲ್ಲ, ಈ ಮನೆಯನ್ನು ಪುನಃ ನಾನು ಬಿಟ್ಟು ಬಿಡುತ್ತೇನೆ. ಏಕೆಂದರೆ ಈ ಮನೆಯಲ್ಲಿ ನಾನು ಇದ್ದಿದ್ದಕ್ಕೆ ಈ ಬ್ರಹ್ಮ ತಂದೆಗೆ ಬಾಡಿಗೆಯಂತೂ ಕೊಡಬೇಕಾಗುತ್ತದೆ. ಶಿವತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ಮನೆಗೆ ಬಾಡಿಗೆಯನ್ನು ಕೊಡುತ್ತೇನೆ. ಶಿವತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ, ಸ್ವಲ್ಪಾದರೂ ಬಾಡಿಗೆಯನ್ನಂತೂ ತಂದೆ ಕೊಡುತ್ತಾರೆ ತಾನೆ. ಶಿವತಂದೆ ಈ ಬ್ರಹ್ಮನ ಸಿಂಹಾಸನವನ್ನು ತೆಗೆದುಕೊಂಡಿದ್ದಾರೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ. ಈ ಜ್ಞಾನವನ್ನು ಈಗ ತಂದೆ ತಿಳಿಸುತ್ತಿದ್ದಾರೆ. ಈ ಬ್ರಹ್ಮನ ಬಾಡಿಗೆಯ ಸಿಂಹಾಸನದಲ್ಲಿ ಕುಳಿತು ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸಿ ನಮ್ಮನ್ನು ವಿಶ್ವದ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ತಂದೆ ಸ್ವಯಂ ಹೇಳುತ್ತಾರೆ, ವಿಶ್ವದ ಸಿಂಹಾಸನಕ್ಕೆ ನಾನು ಅಧಿಕಾರಿ ಆಗುವುದಿಲ್ಲ. ಸಿಂಹಾಸನಕ್ಕೆ ಅಧಿಕಾರಿ ಆಗುವುದು ಅಂದರೆ ವಿಶ್ವದ ರಾಜ್ಯಭಾಗ್ಯದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು. ಮಕ್ಕಳಾದ ನಿಮ್ಮನ್ನು ವಿಶ್ವದ ರಾಜ್ಯದ ಸಿಂಹಾಸನದ ಮೇಲೆ ನಾನು ಕೂರಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಶಿವತಂದೆಯ ನೆನಪಿನಲ್ಲಿ ನೀವು ಸೋಮನಾಥನ ಮಂದಿರವನ್ನು ಕಟ್ಟಿದ್ದೀರಾ. ತಂದೆ ಹೇಳುತ್ತಾರೆ, ಈ ಸೋಮನಾಥನ ಮಂದಿರದಲ್ಲಿ ನನಗೆ ಯಾವ ರುಚಿಯ ಅನುಭವವೂ ಆಗುವುದಿಲ್ಲ. ಈ ಮಂದಿರದಲ್ಲಿ ನನಗೇನು ಖುಷಿ ಇಲ್ಲ. ಸೋಮನಾಥನ ಮಂದಿರದಲ್ಲಿ ಜಡಮೂರ್ತಿಯನ್ನು ಇಟ್ಟಿದ್ದಾರೆ. ಮಕ್ಕಳಾದ ನಿಮಗೆ ಸ್ವರ್ಗದಲ್ಲಿ ಖುಷಿ ಇರುತ್ತದೆ, ನನಗೆ ಈ ಮಂದಿರದಲ್ಲೇನು ಖುಷಿಯ ಅನುಭವ ಆಗುವುದಿಲ್ಲ. ಮಕ್ಕಳಾದ ನಿಮ್ಮಂತೆ ಖುಷಿಯ ಅನುಭವ ಮಾಡಲು ನಾನು ಸ್ವರ್ಗಕ್ಕಂತೂ ಬರುವುದಿಲ್ಲ. ಪುನಃ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭ ಆಗುತ್ತದೆಯೋ ಆಗ ಇಂತಹ ಸೋಮನಾಥನ ಮಂದಿರ ಮುಂತಾದ ಮಂದಿರವನ್ನು ಕಟ್ಟಲು ನೀವು ಎಷ್ಟೊಂದು ಧನವನ್ನು ಖರ್ಚು ಮಾಡುತ್ತೀರಾ. ಪುನಃ ಈ ಮಂದಿರವನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ರಾವಣ ರಾಜ್ಯದಲ್ಲಿ ನಿಮ್ಮ ಧನ ಸಂಪತ್ತು ಎಲ್ಲವೂ ಕೂಡ ಸಮಾಪ್ತಿ ಆಗಿಬಿಡುತ್ತದೆ. ಈಗ ಸತ್ಯುಗದ ಆ ರಾಜ್ಯ ಸಿಂಹಾಸನ ಎಲ್ಲಿದೆ? ತಂದೆ ಹೇಳುತ್ತಾರೆ, ನೀವು ನನ್ನ ಸೋಮನಾಥನ ಮಂದಿರವನ್ನು ಕಟ್ಟಿದ್ದೀರಿ. ಮಹಮ್ಮದ್ ಗಜ್ನವಿ ಬಂದು ಆ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋದರು. ಭಾರತ ಮೊದಲು ಬಹಳ ಶ್ರೀಮಂತ ದೇಶ ಆಗಿತ್ತು. ಭಾರತದಂತಹ ಶ್ರೀಮಂತ ದೇಶ ಬೇರೆ ಯಾವುದೂ ಇರಲಿಲ್ಲ. ಭಾರತದಂತಹ ತೀರ್ಥಸ್ಥಾನ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ. ಆದರೆ ಇಂದು ಹಿಂದೂ ಧರ್ಮದವರು ಅನೇಕ ತೀರ್ಥಸ್ಥಾನಗಳನ್ನು ಮಾಡಿಕೊಂಡಿದ್ದಾರೆ. ವಾಸ್ತವದಲ್ಲಿ ತಂದೆ
ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಅಂದ ಮೇಲೆ ತಂದೆಯ ಪೂಜೆ ನಡೆಯುವ ಸ್ಥಾನವೇ ತೀರ್ಥಸ್ಥಾನ ಆಗಿರಬೇಕು. ಆದರೆ ಈ ರೀತಿ ಅನೇಕ ತೀರ್ಥಸ್ಥಾನಗಳನ್ನು ಮಾಡಿಕೊಳ್ಳುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಜ್ಞಾನವನ್ನು ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ. ಆದರೆ ನೀವೀಗ ನಂಬರ್ ವಾರಾಗಿ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ? ಏಕೆಂದರೆ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಸ್ವರ್ಗಕ್ಕೆ ಲಕ್ಷ್ಮೀ ನಾರಾಯಣರು ಮಾಲೀಕರಾಗುತ್ತಾರೆ. ಇವರಿಗಿಂತ ಉತ್ತಮ ಪುರುಷರು ಯಾರೂ ಇಲ್ಲ. ದೇವತೆಗಳಿಗೆ ಉತ್ತಮರಲ್ಲಿ ಉತ್ತಮ ಪುರುಷರು ಎಂದು ಕರೆಯಲಾಗುತ್ತದೆ. ದೈವೀ ಗುಣ ಉಳ್ಳವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ದೇವತಾ ಧರ್ಮ ಪ್ರವೃತ್ತಿ ಮಾರ್ಗದ ಧರ್ಮ ಆಗಿರುತ್ತದೆ. ದೇವತೆಗಳಿರುವ ಸಮಯದಲ್ಲಿ ನಿಮ್ಮ ಪ್ರವೃತ್ತಿ ಮಾರ್ಗ ಇರುತ್ತದೆ. ತಂದೆ ನಿಮ್ಮನ್ನು ಡಬ್ಬಲ್ ಕಿರೀಟಧಾರಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ರಾವಣ ಬಂದು ಪುನಃ ಎರಡೂ ಕಿರೀಟವನ್ನು ಇಳಿಸಿ ಬಿಡುತ್ತಾರೆ. ಈಗ ನಿಮಗೆ ಯಾವ ಕಿರೀಟವೂ ಇಲ್ಲ, ಪವಿತ್ರತೆ ಕಿರೀಟವೂ ಇಲ್ಲ, ಧನದ ಕಿರೀಟವೂ ಇಲ್ಲ. ಎರಡೂ ಕಿರೀಟವನ್ನು ರಾವಣ ತೆಗೆದುಕೊಂಡು ಬಿಟ್ಟಿದ್ದಾನೆ. ಈಗ ಪುನಃ ತಂದೆ ಬಂದು ನಿಮಗೆ ಎರಡೂ ಕಿರೀಟವನ್ನು ಕೊಡುತ್ತಿದ್ದಾರೆ. ಈ ನೆನಪು ಮತ್ತು ಈ ಶಿಕ್ಷಣದಿಂದ ನೀವು ಈ ರೀತಿ ದೇವತೆ ಆಗುತ್ತೀರಾ? ಈ ತಂದೆಯ ನೆನಪಿಗೆ ಮತ್ತು ಈ ಶಿಕ್ಷಣಕ್ಕೆ ಗಾಯನ ಕೂಡ ಇದೆ. ಹೇ ಪರಮಾತ್ಮ ತಂದೆ, ಬಂದು ನಮ್ಮ ಮಾರ್ಗದರ್ಶಕ ಆಗಿ ನಮಗೆ ಮುಕ್ತಿಯನ್ನು ನೀಡಿ ಎಂದು ತಂದೆಗೆ ಗಾಯನ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ನಿಮ್ಮ ಮಾರ್ಗದರ್ಶಕ ಆಗಿದ್ದಾರೆ. ಈಗ ನಿಮ್ಮ ಹೆಸರೂ ಕೂಡ ಗೈಡ್ ಆಗಿದೆ. ಪಾಂಡವರು, ಕೌರವರು ಮತ್ತು ಯಾದವರು ಏನನ್ನು ಮಾಡುತ್ತಾರೆ? ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಈ ದುಃಖದಿಂದ ದೂರ ಮಾಡಿ, ಈ ದುಃಖದ ರಾಜ್ಯದಿಂದ ನಿಮ್ಮನ್ನು ಮುಕ್ತ ಮಾಡಿ ವಾಪಸ್ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ಹೇಳುತ್ತೀರಾ, ಬಾಬಾ ನೀವು ಬಂದು ಈ ದುಃಖದ ರಾಜ್ಯದಿಂದ ನಮ್ಮನ್ನು ದೂರ ಮಾಡಿ ಜೊತೆಗೆ ಕರೆದುಕೊಂಡು ಹೋಗಿ ಎಂದು. ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ, ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ರಾವಣ ಪುನಃ ಸುಳ್ಳಿನ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಜಗತ್ತಿನ ಜನ ಶಿವ್ ಭಗವಾನ್ ವಾಚ್ ಎಂದು ಕರೆಯುವ ಬದಲು ಕೃಷ್ಣ ಭಗವಾನ್ ವಾಚ್ ಎಂದು ಕರೆಯುತ್ತಾರೆ. ತಂದೆ ಹೇಳುತ್ತಾರೆ, ಇದು ಶಿವ್ ಭಗವಾನ್ ವಾಚ್ ಆಗಿದೆ. ಭಾರತವಾಸಿಗಳು ಹೆಸರನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಡೀ ಜಗತ್ತೇ ಬದಲಾಗಿ ಬಿಟ್ಟಿದೆ. ಕೃಷ್ಣ ಅಂತೂ ದೇಹಧಾರಿಯಾಗಿದ್ದಾರೆ, ವಿದೇಹಿ ಕೇವಲ ಒಬ್ಬ ತಂದೆ ಆಗಿದ್ದಾರೆ. ಈಗ ತಂದೆಯ ಮೂಲಕ ಮಕ್ಕಳಾದ ನಿಮಗೆ ಶಕ್ತಿ ಸಿಗುತ್ತಾ ಇದೆ. ಇಡೀ ವಿಶ್ವಕ್ಕೆ ನೀವೀಗ ಮಾಲೀಕರಾಗುತ್ತಿದ್ದೀರಾ? ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಸತ್ಯುಗದಲ್ಲಿ ಭೂಮಿ, ಆಕಾಶ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲದಕ್ಕೂ ನೀವು ಮಾಲೀಕರಾಗುತ್ತೀರಾ. ನಿಮ್ಮಿಂದ ಭೂಮಿ, ಆಕಾಶ, ನಿಮ್ಮ ರಾಜ್ಯವನ್ನು ಯಾರೂ ಸತ್ಯುಗದಲ್ಲಿ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಕಲ್ಪದ ಮುಕ್ಕಾಲು ಸಮಯ ನೀವು ರಾಜ್ಯವನ್ನು ಆಳುತ್ತೀರಾ. ಅನ್ಯ ಧರ್ಮದವರ ವೃದ್ಧಿ ಅಂತ್ಯದಲ್ಲಿ ಆಗುತ್ತದೆ. ಯಾವಾಗ ಅವರ ಸಂಖ್ಯೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತದೆಯೋ ಆಗ ಅವರು ಆಯುಧಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಮಕ್ಕಳಾದ ನಿಮಗೆ ಎಷ್ಟೊಂದು ಸುಖವನ್ನು ನೀಡುತ್ತಿದ್ದಾರೆ. ತಂದೆಗೆ ಗಾಯನ ಕೂಡ ಇದೆ, ದುಃಖಹರ್ತ ಸುಖಕರ್ತ ಎಂದು. ಈ ಸಮಯದಲ್ಲಿ ತಂದೆ ನಿಮಗೆ ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿಸುತ್ತಿದ್ದಾರೆ. ತಂದೆ ಕುಳಿತು ಕರ್ಮದ ಗತಿಯನ್ನು ತಿಳಿಸುತ್ತಿದ್ದಾರೆ. ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗುತ್ತದೆ, ಸತ್ಯುಗದಲ್ಲಿ ಕರ್ಮ ಅಕರ್ಮ ಆಗುತ್ತದೆ. ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ. ಅವರಿಗೆ ಪತಿಗಳ ಪತಿ ಎಂದು ಕರೆಯುತ್ತೇವೆ. ಏಕೆಂದರೆ ಜಗತ್ತಿನಲ್ಲಿರುವ ಪತಿಗಳೂ ಕೂಡ ಆ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ಇದು ಎಷ್ಟು ಅದ್ಭುತವಾದ ನಾಟಕ ಆಗಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಅವಿನಾಶಿಯಾದಂತಹ ಪಾತ್ರ ಫಿಕ್ಸ್ ಆಗಿದೆ. ಈ ಪಾತ್ರ ಎಂದೂ ನಾಶ ಆಗುವುದಿಲ್ಲ. ಇದಕ್ಕೆ ಅನಾದಿ ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ. ರಚನೆ ಅಥವಾ ಏಣಿ ಮತ್ತು ಚಕ್ರ
ಎಲ್ಲವೂ ಒಂದೇ ಮಾತಾಗಿದೆ. ಈಗ ಯಾರೂ ರಚಯಿತನ ಬಗ್ಗೆಯೂ ತಿಳಿದುಕೊಂಡಿಲ್ಲ, ರಚನೆಯ ಬಗ್ಗೆಯೂ ತಿಳಿದುಕೊಂಡಿಲ್ಲ. ಋಷಿ ಮುನಿಗಳೂ ಹೇಳುತ್ತಾರೆ, ರಚಯಿತ ಮತ್ತು ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು. ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ, ನೀವೀಗ ಮಾಯೆಯ ಜೊತೆ ಯುದ್ಧವನ್ನು ಮಾಡುತ್ತಿದ್ದೀರಾ. ಮಾಯೆ ಯಾರನ್ನೂ ಬಿಡುವುದಿಲ್ಲ. ಮಕ್ಕಳು ಹೇಳುತ್ತೀರಾ, ಬಾಬಾ ಮಾಯೆ ಬಹಳ ಜೋರಾಗಿ ಪೆಟ್ಟನ್ನು ಕೊಟ್ಟಿತು ಎಂದು. ಬಾಬಾ ಹೇಳುತ್ತಾರೆ, ಮಕ್ಕಳೇ ಮಾಯೆಯ ಪೆಟ್ಟನ್ನು ತಿಂದಿರುವ ಕಾರಣ ನೀವು ಇಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗಿ ಹೋಯಿತು ಎಂದು. ನಿಮಗೆ ಭಗವಂತನೇ ಓದಿಸುತ್ತಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕು. ಇಂತಹ ಶಿಕ್ಷಣ 5000 ವರ್ಷದ ನಂತರ ಪುನಃ ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ. ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ತಂದೆಯನ್ನು ನೆನಪು ಮಾಡಬೇಕು, ಸತೋಪ್ರಧಾನ ಆಗಬೇಕು. ಸೆಕೆಂಡ್ ಪಾಯಿಂಟ್, ತಂದೆಯ ಸಮಾನ ಪ್ರೇಮದ ಸಾಗರರು, ಶಾಂತಿಯ ಸಾಗರರು, ಸುಖದ ಸಾಗರರು ಆಗಬೇಕು. ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಅರ್ಥ ಮಾಡಿಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ವರದಾನ, ಎಂತಹ ವಾಯುಮಂಡಲದಲ್ಲಿ ಇದ್ದರೂ ಕೂಡ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಏಕಾಗ್ರ ಮಾಡುವಂತಹ ಸರ್ವಶಕ್ತಿಗಳಿಂದ ಸಂಪನ್ನ ಆಗಿ. ಬಾಪ್ತಾದ, ಎಲ್ಲಾ ಮಕ್ಕಳಿಗೂ ಸರ್ವಶಕ್ತಿಯ ಆಸ್ತಿಯನ್ನು ಕೊಟ್ಟಿದ್ದಾರೆ. ನೆನಪಿನ ಶಕ್ತಿಯ ಅರ್ಥ ಆಗಿದೆ ಮನಸ್ಸು ಬುದ್ಧಿಯನ್ನು ಯಾವ ಸಮಯದಲ್ಲಿ ಎಲ್ಲಿ ತೊಡಗಿಸಬೇಕು ಎಂದು ಬಯಸುತ್ತೀರೋ ಮನಸ್ಸು ಬುದ್ಧಿ ಅಲ್ಲೇ ಜೋಡಣೆ ಆಗಿ ಬಿಡಬೇಕು. ಎಂತಹ ವಾಯುಮಂಡಲದ ಮಧ್ಯದಲ್ಲಿ ನೀವಿದ್ದರೂ ಕೂಡ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಏಕಾಗ್ರ ಮಾಡಿಕೊಂಡು ಬಿಡಬೇಕು. ಏರುಪೇರಿನ ಪರಿಸ್ಥಿತಿ ಇರಬಹುದು, ತಮೋಗುಣಿ ವಾತಾವರಣ ಇರಬಹುದು, ಮಾಯೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿರಬಹುದು, ಆದರೂ ಕೂಡ ನೀವು ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿ. ಇಂತಹ ನಿಯಂತ್ರಣ ಶಕ್ತಿ ನಿಮ್ಮಲ್ಲಿ ಇರಬೇಕು, ಕಂಟ್ರೋಲಿಂಗ್ ಪವರ್ ಇರಬೇಕು. ಆಗ ನಿಮಗೆ ಸರ್ವಶಕ್ತಿಗಳಿಂದ ಸಂಪನ್ನರು ಎಂದು ಕರೆಯಲಾಗುತ್ತದೆ. ಶ್ಲೋಗನ್, ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳುವವರೇ ಡಬ್ಬಲ್ ಕಿರೀಟಧಾರಿಗಳಾಗುತ್ತಾರೆ. ಒಳ್ಳೆಯದು. ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ, ಜೀವನದ ಆಸೆ ಪೂರ್ಣ ಆಗುವಂತಹ ಸುಂದರ ಸಮಯ. ನಾವೆಲ್ಲರೂ ಬಹಳ ಸಮಯದಿಂದ ಇದೇ ಆಸೆಯನ್ನು ಇಟ್ಟುಕೊಂಡಿದ್ದೆವು. ನಮ್ಮ ಜೀವನದಲ್ಲಿ ನಮಗೆ ಸದಾಕಾಲಕ್ಕೋಸ್ಕರ ಸುಖ ಶಾಂತಿ ಸಿಗಬೇಕು ಎಂದು ಎಲ್ಲಾ ಆತ್ಮರ ಬಹಳ ಸಮಯದ ಆಸೆ ಇದೇ ಆಗಿತ್ತು, ಜೀವನದಲ್ಲಿ ಸದಾಕಾಲಕ್ಕೋಸ್ಕರ ಸುಖ ಶಾಂತಿ ಸಿಗಬೇಕು ಎಂದು. ಬಹಳ ಜನ್ಮದ ಈ ಆಸೆ ಯಾವಾಗ ಪೂರ್ಣ ಆಗುತ್ತದೆ? ಯಾವುದಾದರೂ ಒಂದು ಸಮಯದಲ್ಲಿ ಬಹಳ ಜನ್ಮದ ಈ ಆಸೆ ಪೂರ್ಣ ಆಗಲೇಬೇಕು ತಾನೆ. ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ, ಅದರಲ್ಲೂ ಅಂತಿಮ ಜನ್ಮದಲ್ಲೂ ಅಂತಿಮ ಸಮಯ ಆಗಿದೆ. ಈ ರೀತಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಎಲ್ಲರೂ ತಮ್ಮನ್ನು ಇನ್ನೂ ಬಹಳ ಸಣ್ಣವರು ಎಂದು ತಿಳಿದುಕೊಂಡಿದ್ದಾರೆ. ಬಲೆ ಅವರು ಸಣ್ಣವರೇ ಇರಬಹುದು, ದೊಡ್ಡವರೇ ಇರಬಹುದು, ಸುಖ ಅಂತೂ ಎಲ್ಲರಿಗೂ ಬೇಕು ತಾನೆ. ಆದರೆ ದುಃಖ ಯಾವ ವಸ್ತುವಿನಿಂದ ಸಿಗುತ್ತದೆ ಅನ್ನುವ ಜ್ಞಾನ ಮೊದಲು ಗೊತ್ತಿರಬೇಕು. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಈ ಪಂಚವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಾರಣ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈ ಪಂಚವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡು ನಾವು ಕರ್ಮ ಬಂಧನದ ಅನುಭವ ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆಯ ನೆನಪಿನ ಅಗ್ನಿಯಿಂದ ಈ ಕರ್ಮ ಬಂಧನವನ್ನು ಭಸ್ಮ ಮಾಡಿಕೊಳ್ಳಬೇಕು. ತಂದೆಯ ನೆನಪೇ ಕರ್ಮ ಬಂಧನದಿಂದ ಮುಕ್ತ ಆಗಲು
ಸಹಜ ಉಪಾಯ ಆಗಿದೆ. ಸರ್ವಶಕ್ತಿವಂತ ತಂದೆಯನ್ನು ನಡೆದಾಡುತ್ತಾ ತಿರುಗಾಡುತ್ತಾ ಶ್ವಾಸ ಶ್ವಾಸದಲ್ಲೂ ನೆನಪು ಮಾಡಬೇಕು. ಈಗ ಈ ಉಪಾಯವನ್ನು ಹೇಳುತ್ತ ನಮ್ಮ ಸಹಾಯವನ್ನು ಮಾಡಲು ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ. ನಾವು ಕರ್ಮ ಬಂಧನದಿಂದ ಮುಕ್ತ ಆಗಬೇಕು. ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತ ಮಾಡಲು, ನಮಗೆ ಸಹಾಯ ಮಾಡಲು, ಕರ್ಮ ಬಂಧನದಿಂದ ಮುಕ್ತ ಆಗಲು ಉಪಾಯವನ್ನು ಹೇಳಿಕೊಡಲು ಸ್ವಯಂ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥವನ್ನು ಮಾಡಬೇಕು. ಪ್ರತಿಯೊಂದು ಆತ್ಮ ತನ್ನ ಪುರುಷಾರ್ಥವನ್ನು ಇಲ್ಲಿ ಮಾಡಲೇಬೇಕು. ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಗುರುವಿನ ರೂಪದಲ್ಲಿ ಬಂದಿದ್ದಾರೆ. ತಂದೆ ನಮಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಮೊದಲು ಆ ತಂದೆಯನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ಪುನಃ ತಂದೆ ಶಿಕ್ಷಕ ಆಗಿ ಶಿಕ್ಷಣವನ್ನು ಓದಿಸುತ್ತಾರೆ. ಶಿಕ್ಷಕನ ಮೂಲಕ ಓದಬೇಕು. ಈ ಶಿಕ್ಷಣದಿಂದ ಭವಿಷ್ಯದ ಜನ್ಮ ಜನ್ಮಾಂತರದ ಸುಖದ ಪದವಿ ಪ್ರಾಪ್ತಿಯಾಗುತ್ತದೆ. ಭವಿಷ್ಯದ ಜನ್ಮ ಜನ್ಮಾಂತರದ ಸುಖದ ಫಲವನ್ನು ರೂಪಿಸಿಕೊಳ್ಳಲು ಶಿಕ್ಷಣವನ್ನು ಓದಬೇಕು. ಅಂದರೆ ಜೀವನ್ಮುಕ್ತಿಯ ಪದವಿಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥಕ್ಕನುಸಾರವಾಗಿ ಪದವಿ ಸಿಗುತ್ತದೆ ಮತ್ತು ಗುರು ರೂಪದಲ್ಲಿ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ನಮಗೆ ಮುಕ್ತಿಯನ್ನು ಕೊಡುತ್ತಾರೆ. ಅಂದ ಮೇಲೆ ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡು ನಾವೀಗ ಇಂತಹ ಪುರುಷಾರ್ಥವನ್ನು ಮಾಡಬೇಕು. ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಜೀವನವನ್ನು ರೂಪಿಸಿಕೊಳ್ಳುವ ಸಮಯ ಇದಾಗಿದೆ. ಈ ಸಮಯದಲ್ಲಿ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುತ್ತಾರೋ ಅಷ್ಟು ಅವರಲ್ಲಿ ಶುದ್ಧ ರಿಕಾರ್ಡ್ ತುಂಬುತ್ತದೆ. ಇಡೀ ಕಲ್ಪ ಅದೇ ರಿಕಾರ್ಡ್ ನಡೆಯುತ್ತದೆ. ಇಡೀ ಕಲ್ಪಕ್ಕೆ ಆಧಾರ ಈ ಸಮಯದ ಸಂಪಾದನೆ ಆಗಿದೆ. ನೋಡಿ, ಈ ಸಮಯದಲ್ಲಿ ನೀವು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಈಗ ನಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ನಾವೀಗ ದೇವತೆ ಆಗಬೇಕು. ಈಗ ನಮ್ಮದು ಏರುವ ಕಲೆ ಆಗಿದೆ. ಈಗ ನಾವು ಸತ್ಯುಗಕ್ಕೆ ಹೋಗಿ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ. ದೇವತೆಗಳಿಗೆ ಸತ್ಯುಗದಲ್ಲಿ ಈ ಮಾತು ಗೊತ್ತಿರುವುದಿಲ್ಲ. ನಾವು ಪುನಃ ಕೆಳಗೆ ಬೀಳುತ್ತೇವೆ ಎಂದು. ಒಂದು ವೇಳೆ ದೇವತೆಗಳಿಗೆ ನಾವು ಪುನಃ ಕೆಳಗೆ ಬೀಳುತ್ತೇವೆ ಅನ್ನುವ ಜ್ಞಾನ ಇದ್ದರೆ ಅವರು ಸುಖವನ್ನು ಭೋಗಿಸುವ ಬದಲು ನಾವು ಕೆಳಗೆ ಬೀಳುತ್ತೇವೆ ಕೆಳಗೆ ಬೀಳುತ್ತೇವೆ ಅನ್ನುವ ಚಿಂತೆಯಲ್ಲಿ ಸುಖದ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಈಶ್ವರನ ಕಾಯ್ದೆ ರಚಿಸಲಾಗಿದೆ. ಮನುಷ್ಯರು ಸದಾ ಮೇಲೆ ಏರುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ, ಅಂದರೆ ಸುಖಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ನಾಟಕದಲ್ಲಿ ಅರ್ಧ ಅರ್ಧ ಪಾತ್ರ ಫಿಕ್ಸ್ ಆಗಿದೆ. ಅರ್ಧ ಸಮಯ ಸುಖ, ಅರ್ಧ ಸಮಯ ದುಃಖದ ಪಾತ್ರ ಫಿಕ್ಸ್ ಆಗಿದೆ. ಈ ರಹಸ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಆದರೆ ಯಾವ ಸಮಯದಲ್ಲಿ ಸುಖ ಇರುತ್ತದೆಯೋ ಆಗ ದುಃಖ ಇರುವುದಿಲ್ಲ. ಈಗ ಪುರುಷಾರ್ಥವನ್ನು ಮಾಡಿ ನಾವು ಸುಖವನ್ನು ಪಡೆದುಕೊಳ್ಳಬೇಕು. ಇದೇ ಪುರುಷಾರ್ಥದ ವಿಶೇಷತೆ ಆಗಿದೆ. ಪಾತ್ರಧಾರಿಯ ಕೆಲಸ ಆಗಿದೆ. ಪಾತ್ರವನ್ನು ಮಾಡುವ ಸಮಯದಲ್ಲಿ ಬಹಳ ವಿಶೇಷತೆಯಿಂದ ಪಾತ್ರವನ್ನು ಮಾಡುವುದು. ನಮ್ಮ ಪಾತ್ರವನ್ನು ನೋಡಿ ಎಲ್ಲರೂ ವಾಹ ವಾಹ ಎನ್ನಬೇಕು. ಅದಕ್ಕೋಸ್ಕರ ಹೀರೋ ಹೀರೋಯಿನ್ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ. ದೇವತೆಗಳ ಜಡಚಿತ್ರದ ಬಗ್ಗೆ ಈಗಲೂ ಗಾಯನ ಮತ್ತು ಪೂಜೆ ನಡೆಯುತ್ತದೆ. ನಿರ್ವಿಕಾರಿ ಪ್ರವೃತ್ತಿಯಲ್ಲಿ ದೇವತೆಗಳು ಇರುತ್ತಾರೆ. ಕಮಲ ಪುಷ್ಪದ ಸಮಾನ ಸ್ಥಿತಿಯನ್ನು ನಾವೀಗ ರೂಪಿಸಿಕೊಳ್ಳಬೇಕು. ನಿರ್ವಿಕಾರಿ ಪ್ರವೃತ್ತಿಗೆ ಹೋಗಬೇಕು. ಇದೇ ದೇವತೆಗಳ ವಿಶೇಷತೆ ಆಗಿದೆ. ಈ ವಿಶೇಷತೆಯನ್ನು ಮರೆತಿರುವ ಕಾರಣ ಭಾರತದ ಗತಿ ಈ ರೀತಿ ಆಗಿದೆ. ಈಗ ಪುನಃ ನಾವು ಇಂತಹ ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಇಂತಹ ಶ್ರೇಷ್ಠ ಜೀವನವನ್ನು ರೂಪಿಸಲು ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ. ಈಗ ಆ ತಂದೆಯ ಕೈಯನ್ನು ಹಿಡಿದುಕೊಳ್ಳುವುದರಿಂದ ನಮ್ಮ ಜೀವನದ ನೌಕೆ ಪಾರಾಗಿ ಬಿಡುತ್ತದೆ. ನಾವು ಕಲಿಯುಗದಿಂದ ಸತ್ಯುಗಕ್ಕೆ ಹೋಗುತ್ತೇವೆ. ನಿರ್ವಿಕಾರಿ ದೇವತೆಗಳು ಆಗಿಬಿಡುತ್ತೇವೆ.
ಒಳ್ಳೆಯದು. ಓಂ ಶಾಂತಿ.